ವಶದಲ್ಲಿಟ್ಕೊಳ್ಳೋಕ್ಕೆ ನೋಡಿದರೆ ನೀವೊಂದು ದೆವ್ವ ಆಗ್ತೀರಿ. ಏನನ್ನೋ ಪೂರ್ತಿಯಾಗಿ ನಿಮ್ಮ ವಶಕ್ಕೆ ತೆಗೆದುಕೊಂಡ್ರೆ ಅದು ಸಹಿಸಲಾಗದ ನೋವನ್ನು ತರುತ್ತೆ. ಆ ರೀತಿಯ ನೋವುಂಟಾದಾಗ ಅದು ನಿಮ್ಮನ್ನು ಗುಣಪಡಿಸುತ್ತೆ. ಜೀವದ ಈ ತುಣುಕು ಜೀವಂತಿಕೆಯ ಉತ್ತುಂಗದಲ್ಲಿದ್ದಾಗ ಎಲ್ಲಾನು ಸರಿ ಇದೆ ಅನ್ನೋದನ್ನು ನೋಡ್ತೀವಿ. ನಮಸ್ಕಾರ ಸದ್ಗುರು. ಸಂಬಂಧದಲ್ಲಿ ಇನ್ನೊಬ್ಬರನ್ನ ನಮ್ಮ ವಶವನ್ನಾಗಿ ಮಾಡ್ಕೊಳ್ಳೋ ಪ್ರವೃತ್ತಿಯಿಂದ ಹೊರಬರೋದು ಹೇಗೆ? ಅದರಿಂದ ಹೊರಬರಕ್ಕೆ ನೋಡಬೇಡಿ. ಏನನ್ನಾದರೂ ಸಂಪೂರ್ಣವಾಗಿ ನಿಮ್ಮ ವಶವನ್ನಾಗಿ ಮಾಡಿಕೊಂಡು ನೋಡಿ. ಏನನ್ನೋ ನಿಮ್ಮ ವಶದಲ್ಲಿಟ್ಕೊಳ್ಳೋ ನೋವು ಅರ್ಥ ಆದಾಗ, ಆ ನೋವನ್ನು ಅರಿತಾಗ, ಆ ನೋವು ನಿಮ್ಮ ಪ್ರವೃತ್ತಿನ ಸರಿ ಮಾಡುತ್ತೆ. ವಶಕ್ಕೆ ಪಡೆಯೋ ಪ್ರವೃತ್ತಿಯಿಂದ ಹೊರಬರೋ ಪ್ರಯತ್ನ ಕೆಲಸ ಮಾಡಲ್ಲ. ಈಗಾಗಲೇ ಪ್ರಯತ್ನಿಸಿದ್ದೀರಿ ಅಲ್ವಾ? ಪ್ರಯತ್ನಿಸಿ ಸೋತಿರ್ತೀರಿ, ಅದಕ್ಕೆ ನನ್ನನ್ನು ಕೇಳ್ತಿದ್ದೀರಿ. ಸಂಪೂರ್ಣವಾಗಿ ನಿಮ್ಮ ವಶವಾಗಿಸ್ಕೊಳ್ಳಿ. ನಿಮ್ಮ ಗಂಡ ಆಗಲಿ, ನಿಮ್ಮ ಮಗು ಆಗಲಿ, ಅಥವಾ ನಿಮ್ಮ ಮನೆ, ನಿಮ್ಮ ನಾಯಿನೂ ಆಗಿರಬಹುದು, ಪೂರ್ತಿಯಾಗಿ ವಶವಾಗಿಸ್ಕೊಳ್ಳೋಕೆ ನೋಡಿ. ನೀವು ನೋಡ್ತೀರಿ, ಅದು ಸಹಿಸಲಾಗದ ನೋವನ್ನು ತರುತ್ತೆ. ಅಂತಹ ನೋವು ಉಂಟಾದಾಗ ಅದು ನಿಮ್ಮನ್ನು ಗುಣಪಡಿಸುತ್ತೆ. ನೀವು ವಶಕ್ಕೆ ತಗೊಳ್ಳೋಕ್ಕೆ ನೋಡೋದು ಯಾಕೆ? ಇಲ್ಲಿ ಭಾರತದಲ್ಲಿ ಅಥವಾ ಜಗತ್ತಿನಲ್ಲಿ ಎಲ್ಲೇ ಆಗಲಿ, ಅವ್ರಿಗೆ ಏನೋ ಹಿಡಿದಿದೆ ಅಂದರೆ ಅದರ ಅರ್ಥ ಏನು? ಯಾರಿಗೆ ಹಿಡಿದಿದೆಯೋ ಅವರು ಬಲಿಪಶು, ಆದರೆ ಯಾವುದು ವಶಕ್ಕೆ ತಗೊಂಡಿದೆಯೋ ಅದೇನು ಗೊತ್ತಾ? ನೀವು ಅದೇ. ಯಾರನ್ನೋ ಹೀಗೆ ಹಿಡಿದಿದ್ರೆ ನೀವು ದೆವ್ವ ಆಗ್ತೀರಿ. ಇಲ್ಲ ಇಲ್ಲ, ನಾನು ತುಂಬ ಪ್ರೀತಿಸ್ತೀನಿ, ಒಳ್ಳೆ ಉದ್ದೇಶನೇ ಇದ್ದರೂ ನೀವು ದೆವ್ವವಾಗ್ತೀರಿ. ವಶವಾಗಿಸ್ಕೊಳ್ಳೋ ಪ್ರವೃತ್ತಿಯ ಸಮಸ್ಯೆ ಅದು. ತುಂಬ ಒಳ್ಳೆ ಉದ್ದೇಶ, ದೆವ್ವಕ್ಕೆ ಒಳ್ಳೆ ಉದ್ದೇಶ ಇಲ್ಲ ಅಂತ ನಿಮಗೆ ಹೇಗೆ ಗೊತ್ತು? ಯಾರಿಗೆ ಗೊತ್ತು? ದೇವರಿಗೆ ನಿಮ್ಮ ಬಗ್ಗೆ ಒಳ್ಳೆ ಉದ್ದೇಶ ಇದೆ ಅಂತ ಹೇಗೆ ಗೊತ್ತು? ಹಾಗೆ ಪ್ರಚಾರದಲ್ಲಿ ಇದೆ ಅಷ್ಟೇ, ಆದರೆ ನಿಶ್ಚಿತವಾಗಿ ಗೊತ್ತಿಲ್ಲ ಅಲ್ವಾ? ಹೌದಲ್ವಾ? ಇವೆಲ್ಲಾನು ದೇವರಿಂದ ಆಗಿದ್ರೆ ನಿಮ್ಮ ಜೀವನದಲ್ಲಿ ಆಗ್ತಿರೋದೆಲ್ಲಾನು ನಿಮಗೆ ನಿಜವಾಗ್ಲೂ ಗೊತ್ತಿಲ್ಲ ಅವನಿಗೆ ನಿಮ್ಮ ಬಗ್ಗೆ ಒಳ್ಳೆ ಉದ್ದೇಶ ಇದೆಯೋ ಇಲ್ವೋ ಅಂತ ಅಲ್ವಾ? ನಿಶ್ಚಿತವಾಗಿ ಗೊತ್ತಾ? ಪಕ್ಕಾ ಗೊತ್ತಾ? ಗೊತ್ತಿಲ್ಲ. ದೆವ್ವಕ್ಕೆ ನಿಮ್ಮ ಬಗ್ಗೆ ಕೆಟ್ಟ ಉದ್ದೇಶ ಇದೆಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ. ಆದರೆ ಯಾವುದು ವಶಕ್ಕೆ ತಗೊಳ್ಳುತ್ತೋ ಅದು ಸಾಮಾನ್ಯವಾಗಿ ದುಷ್ಟವಾದ್ದು. ಒಳ್ಳೆ ಉದ್ದೇಶವಿದ್ದರೂ ನಾವು ಯಾರನ್ನು ದುಷ್ಟ ಅಂದಾಗ ನಾವು ಅದರ ಉದ್ದೇಶನ ಪ್ರಶ್ನಿಸಲಿಲ್ಲ, ಬರೀ ಅದರ ಕಾರ್ಯದ ಪರಿಣಾಮದ ಬಗ್ಗೆ ಮಾತಾಡ್ತಿದ್ದೀವಿ ಅಲ್ವಾ? ಹೌದಲ್ವಾ? ನಾವು ಅದರ ಉದ್ದೇಶನ ಪ್ರಶ್ನಿಸಲಿಲ್ಲ. ಈಗ ಒಂದು ಭಯಾನಕ ಬಿರುಗಾಳಿ, ಬಹುಶಃ ಒಳ್ಳೆ ಉದ್ದೇಶದಿಂದಲೇ ಬೀಸಿರಬಹುದು, ಆದರೆ ನಿಮ್ಮ ಮನೇನ ಬುಡಮೇಲು ಮಾಡ್ತಿರೋದ್ರಿಂದ ನೀವದನ್ನು ದುಷ್ಟವಾದ್ದು ಅಂತೀರಿ, ಪರಿಣಾಮದಿಂದ ಅಲ್ವಾ? ಅಂದರೆ ನೀವು ಉಂಟು ಮಾಡ್ತಿರೋ ಪರಿಣಾಮ ನೋವಿಂದ ಕೂಡಿದ್ರೆ ನೀವು ದುಷ್ಟರು. ನಿಮ್ಮ ಉದ್ದೇಶ ಒಳ್ಳೆಯದಿರಬಹುದು, ಆದರೆ ನಿಮ್ಮ ಸುತ್ತ ಇರೋ ಯಾರಿಗೋ ಅದರ ಪರಿಣಾಮ ನೋವುಂಟು ಮಾಡಿದರೆ ಆಗ ನೀವು ದುಷ್ಟರು. ವಶಕ್ಕೆ ತಗೊಳ್ಳೋಕ್ಕೆ ನಿಮಗೆ ಸಾಧ್ಯ ಆದರೆ ನೀವು ದುಷ್ಟರಾಗಿರಬೇಕು. ಮತ್ತು ಇದಕ್ಕೆ ಒಳಗಾದವರು, ಯಾವುದರದ್ದೋ ಕೈವಶವಾದವರು ತಮ್ಮ ಸುತ್ತ ಇರೋ ಪ್ರತಿಯೊಬ್ಬರಿಗೂ ಇನ್ನಿಲ್ಲದಂತೆ ಸಮಸ್ಯೆಗಳನ್ನು ತಂದೊಡ್ಡಬಹುದು. ನೋಡಿದ್ದೀರಾ ಅವರನ್ನು? ಈಗ ವಶವನ್ನಾಗಿ ಮಾಡ್ಕೋಬೇಡಿ ಅಂತ ನಾನಂದರೆ ನೀವು ಹೇಗೂ ನಿಲ್ಲಿಸಲ್ಲ, ಯಾಕೆಂದರೆ ಅದು ಆಳವಾಗಿ ಬೇರೂರಿರೋ ಸಮಸ್ಯೆ. ಇದು ಯಾರದ್ದೋ ಸಲಹೆಯಿಂದಾಗಿ ಹೊರಟು ಹೋಗಲ್ಲ. ಯಾರನ್ನೂ ವಶದಲ್ಲಿಟ್ಕೋಬೇಡಿ, ಅದು ಹೋಗಲ್ಲ.
ವಶವನ್ನಾಗಿ ಮಾಡಿಕೊಂಡ ಸಂಗತಿನ ಬದಲಿಸಬಹುದು ಇದರಿಂದ ಅದಕ್ಕೆ. ಆದರೆ ವಶಕ್ಕೆ ಪಡೆಯೋ ಹಾತೊರೆತ ಅಥವಾ ಅಗತ್ಯ ಹೋಗಿಲ್ಲ. ಆ ವಸ್ತುವನ್ನು ಬದಲಿಸಬಹುದು, ಇದರ ಬದಲು ಅದು. ಯಾಕೆಂದರೆ ಏನನ್ನೋ ವಶದಲ್ಲಿಟ್ಕೊಳ್ಳೋ ಪ್ರವೃತ್ತಿ ಮೂಲಭೂತವಾಗಿ ಬರ್ತಿರೋದು ಒಂದು ರೀತಿಯ ಅತೃಪ್ತವಾದ ಜೀವನಾನುಭವದಿಂದ, ಒಂದು ರೀತಿಯ ಅಪೂರ್ಣತೆಯ ಭಾವದಿಂದ. ಒಟ್ಟಿನಲ್ಲಿ ನಿಮ್ಮದು ಪರಿಪೂರ್ಣತೆಯನ್ನು ಹೊಂದೋ ಪ್ರವೃತ್ತಿಯಷ್ಟೇ. ಇದನ್ನು ಅರ್ಥ ಮಾಡಿಕೊಳ್ಳಿ. ನೀವು ಶ್ರೀಮಂತರಾಗೋಕ್ಕೆ ನೋಡ್ತಿಲ್ಲ, ಮಹತ್ವಾಕಾಂಕ್ಷಿಯಾಗೋಕ್ಕೆ ನೋಡ್ತಿಲ್ಲ, ಯಾರನ್ನೂ ವಶದಲ್ಲಿಟ್ಕೊಳ್ಳೋಕ್ಕೆ ನೋಡ್ತಿಲ್ಲ. ನಿಮ್ಮ ದುರಾಸೆ, ಕೋಪ, ದ್ವೇಷಕ್ಕೂ ಇದೇ ಉತ್ತರ. ನೀವು ಇವೆಲ್ಲ ಆಗೋಕ್ಕೆ ಪ್ರಯತ್ನಿಸ್ತಿಲ್ಲ, ನೀವು ಪ್ರಯತ್ನಿಸ್ತಿರೋದು ಹೇಗಾದರೂ ಪರಿಪೂರ್ಣತೆಯನ್ನು ಹೊಂದಬೇಕು ಅಂತ. ಆ ವ್ಯಕ್ತಿನ ಅಪ್ಪಿಕೊಳ್ಳೋದ್ರಿಂದ ಅಥವಾ ಅವನನ್ನು ಕೊಲ್ಲೋದ್ರಿಂದ ಅಥವಾ ಅವರ ಹತ್ತಿರ ಇರೋದನ್ನ ಅಥವಾ ಅವರನ್ನೇ ಪಡೆಯೋದ್ರಿಂದ ಹೇಗಾದರೂ ಪರಿಪೂರ್ಣತೆಯನ್ನು ಹೊಂದೋಕ್ಕೆ ನೋಡ್ತೀರಿ. ಯಾಕೆಂದರೆ ನೀವೇನಾಗಿದ್ದಿರೋ ಆ ಅಪೂರ್ಣತೆಯನ್ನ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಇನ್ನೂ ಪ್ರಯತ್ನಿಸಿ, ಆದರೆ ಅದರಿಂದ ಏನೂ ಆಗಲ್ಲ. ಹಾಗಾಗಿ ನಾನು ಹೇಳ್ತಿರೋದೇನೆಂದರೆ ಎಲ್ಲನೂ ಪ್ರಯತ್ನಿಸಿ. ದುರಾಸೆನ ಪ್ರಯತ್ನಿಸಿ, ಸ್ವಾಮ್ಯತೆಯ ಪ್ರವೃತ್ತಿನ, ಪ್ರೀತಿಯನ್ನು ಪ್ರಯತ್ನಿಸಿ, ಕಾಮವನ್ನು ಪ್ರಯತ್ನಿಸಿ, ಏನನ್ನಾದರೂ ಪ್ರಯತ್ನಿಸಿ. ಅದರಿಂದ ಏನೂ ಆಗುತ್ತಿಲ್ಲ ಅನ್ನೋದು ಮನವರಿಕೆಯಾದರೆ ಬೇರೆದಕ್ಕೆ ಹೋಗುವಷ್ಟು ಸೂಕ್ಷ್ಮತೆ ಇರಬೇಕು. ಏನೋ ಕೆಲಸ ಮಾಡದಿದ್ದರೂ ನೀವು ಅದನ್ನೇ ಮಾಡ್ತಾ ಹೋಗ್ತಿದ್ರೆ ಸರಿಪಡಿಸೋಕ್ಕೂ ಆಗದಂತಹ ಮುಠಾಳರು ನೀವು ಅಲ್ವಾ? ನನ್ನ ಸಲಹೆ ಬಿಟ್ಬಿಡಿ, ಪ್ರಯತ್ನ ಮಾಡಿ ನೋಡಿ. ಅದು ಕೆಲಸ ಮಾಡಿದರೆ ಆ ದಾರಿಲಿ ಹೋಗಿ, ಮಾಡಲಿಲ್ಲ ಅಂದರೆ ಆ ಸಂಬಂಧ ಬಿಟ್ಟು ಬೇರೆದನ್ನು ಪ್ರಯತ್ನಿಸಬೇಕು ಅಲ್ವಾ? ಇವು ಯಾವುದೂ ಕೆಲಸ ಮಾಡಲ್ಲ ಅನ್ನೋದನ್ನ ನೋಡ್ತೀರಿ, ಎಲ್ಲನೂ ಇದು ಕೆಲಸ ಮಾಡುತ್ತೇನೋ ಅನ್ನೋ ಭಾವನ ಹುಟ್ಟಾಕತ್ತೆ, ಆಮೇಲೆ ಮೋಸ ಮಾಡುತ್ತೆ. ಪ್ರಯತ್ನಿಸಿ ನೋಡಿ, ಸ್ವಲ್ಪ ಪ್ರಯತ್ನಿಸೋದಲ್ಲ, ಪೂರ್ತಿಯಾಗಿ ಪ್ರಯತ್ನಿಸಿ ನೋಡಿ. ಸಂಪೂರ್ಣವಾಗಿ ಪ್ರಯತ್ನಿಸಿದರೆ 24 ಗಂಟೆಗಳಲ್ಲೇ ಗೊತ್ತಾಗುತ್ತೆ. ನೀವು ಆಗಾಗ ಸ್ವಲ್ಪ ಸ್ವಲ್ಪ ಪ್ರಯತ್ನಿಸಿದರೆ ಅದನ್ನು ಅರ್ಥಕೊಳ್ಳೋಕ್ಕೆ ಜೀವಮಾನ ಹಿಡಿಯುತ್ತೆ. ಇಲ್ಲಿ 24 ಗುಣಗಳಿದ್ದರೆ 24 ಜೀವಮಾನಗಳು ಬೇಕಾಗುತ್ತೆ. ಇದು ಕೆಲಸ ಮಾಡಲ್ಲ, ಇದು ಕೆಲಸ ಮಾಡಲ್ಲ, ಇದೂ ಕೆಲಸ ಮಾಡಲ್ಲ ಅಂತ ನೋಡೋಕ್ಕೆ. ನಿಜಕ್ಕೂ ತುಂಬ ಪ್ರಯತ್ನ ಪಟ್ಟರೆ 24 ಗಂಟೆಯೊಳಗೆ ಅದು ಕೆಲಸ ಮಾಡಲ್ಲ ಅಂತ ಗೊತ್ತಾಗುತ್ತೆ. ನಿಮ್ಮ ಸಮಸ್ಯೆ ಏನೇ ಇರಲಿ, ಅದರೊಳಗೆ ಪೂರ್ತಿಯಾಗಿ ಇಳಿದರೆ 24 ಗಂಟೆಯೊಳಗೆ ಇದು ಉಪಯೋಗ ಇಲ್ಲ, ಅದು ಎಂದೂ ಕೆಲಸ ಮಾಡಲ್ಲ ಅನ್ನೋದು ಪೂರ್ತಿಯಾಗಿ ಸ್ಪಷ್ಟವಾಗುತ್ತೆ. ಅಷ್ಟಾದರೆ ನಿಮ್ಮ ಬುದ್ಧಿವಂತಿಕೆ ಮೇಲೆ ವಿಶ್ವಾಸ ಇದೆ. ನಾನು ವಿಶ್ವಾಸ ಇಡೋ ಏಕೈಕ ಸಂಗತಿ ಬುದ್ಧಿವಂತಿಕೆ. ಯಾಕೆಂದರೆ ಜೀವನಾನು ಬುದ್ಧಿವಂತಿಕೆ. ಮರದಲ್ಲಿ ಹೂವು ಅರಳುತ್ತಿದೆ, ಅದು ನಿರ್ದಿಷ್ಟ ಬುದ್ಧಿವಂತಿಕೆ. ಈ ಭೂಮಿನೂ ಬುದ್ಧಿವಂತಿಕೆ, ಉಸಿರಾಡೋ ಗಾಳಿನೂ ಬುದ್ಧಿವಂತಿಕೆ. ಜೀವನಾನ ನೋಡೋ ಒಂದು ರೀತಿ ಅಂದರೆ ಜೀವನ ಬುದ್ಧಿಶಕ್ತಿಯ ಒಂದು ಆಸ್ಫೋಟ. ಯಾವುದನ್ನು ಸೃಷ್ಟಿ ಅಂತಿರೋ, ಯಾರನ್ನ ಸೃಷ್ಟಿಕರ್ತ ಅಂತಿರೋ, ಅದು ಪರಮ ಬುದ್ಧಿಶಕ್ತಿ ಅಲ್ವಾ? ಸದ್ಯ ಅದರ ಮೇಲೆ ಮಾತ್ರ ನೀವು ವಿಶ್ವಾಸವಿಡಬಹುದು. ಪೂರ್ತಿ ತೊಡಗಿಕೊಂಡಾಗ ಮಾತ್ರ ಅದು ಕೆಲಸ ಮಾಡೋದು. ನೀವು ಅದರಲ್ಲಿ ಹೀಗೆ ಸಾಗುತ್ತಿದ್ದರೆ ಆರಾಮ ಮತ್ತು ಸಮಾಧಾನದ ಹುಸಿಭಾವವನ್ನು ಕೊಡುತ್ತೆ. ಈ ಮೂರ್ಖ ಸಂಗತಿಗಳನ್ನು ಜೀವನವಿಡೀ ಮುಂದುವರಿಸೋ ಹಾಗೆ. ಕೆಲಸ ಮಾಡಲ್ಲ ಅಂತ ಗೊತ್ತು, ಆದರೆ ಅದು ಸಾಕಷ್ಟು ತೀವ್ರವಾಗಿಲ್ಲ. ಏನೆಲ್ಲ ಅಸಂಬದ್ಧಗಳನ್ನು ಮಾಡ್ತಿದ್ದೀರೋ ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡ್ರೆ ಬಹಳ ಬೇಗ ಒಂದೇ ದಿನದಲ್ಲಿ ಗೊತ್ತಾಗುತ್ತೆ ಕೆಲಸ ಮಾಡಲ್ಲ ಅಂತ. ಅದು ಮಾಡಲ್ಲ. ಇದು ಮನವರಿಕೆಯಾದರೆ ನೀವು ಅದನ್ನು ಖಂಡಿತ ಬದಲಾಯಿಸ್ತೀರಿ ಅಲ್ವಾ? ಬದಲಾಯಿಸ್ತೀರಿ ಅನ್ನೋದನ್ನು ನಂಬಬಹುದಾ? ಏನೋ ಕೆಲಸ ಮಾಡದಿದ್ದರೆ, ನಿಮಗದು ನಿಶ್ಚಿತವಾದರೆ ನೀವು ಬದಲಾಯಿಸ್ತೀರಿ. ಧನ್ಯತೆ. ಪರಿಪೂರ್ಣತೆ ಉಂಟಾಗೋದು ಅದನ್ನೋ ಅಥವಾ ಇದನ್ನೋ ಪಡೆಯೋದ್ರಿಂದ ಅಲ್ಲ, ಅದು ಉಂಟಾಗೋದು ಜೀವದ ಈ ತುಣುಕು ಜೀವಂತಿಕೆಯ ಉತ್ತುಂಗದಲ್ಲಿದ್ದಾಗ. ಇದರಲ್ಲಿರೋ ಸೃಷ್ಟಿಯ ಮೂಲವನ್ನು ನೀವು ಕಂಡುಕೊಂಡಾಗ,
ಅದನ್ನು ಸ್ಪರ್ಶಿಸಿದಾಗ ಮಾತ್ರ ಎಲ್ಲವೂ ಸರಿಯಾಗಿದೆ ಅನ್ನೋದನ್ನು ನೋಡ್ತೀರಿ. ಆಗ ನೀವು ಜೀವನನ ಫುಟ್ಬಾಲ್ ಥರ ಆಡಬಹುದು. ಅದು ಆನ್ ಇದ್ದಾಗ ನೀವು ಆನ್ ಇರ್ತೀರಿ, ಆಫ್ ಮಾಡಬೇಕು ಅಂದಾಗ ಮಾಡ್ತೀರಿ. ಆಗ ಯಾವುದೂ ಒಂದು ಸಮಸ್ಯೆ ಅಲ್ಲ.